सर्वस्वरूपे सर्वेश सर्वशक्ति समिति वैवस्त्र हेनो देवी दुर्गे देवी नमोस्ते। ಈ ದಿನ ವಿಶೇಷವಾಗಿ ಕೋಟೆ ಮಾರಿಕಮ್ಮ ದೇವಸ್ಥಾನದಲ್ಲಿ ಶ್ರೀ ಮಾರಿಕಮ್ಮ ಮರುವಿಗೆ ಗಜಲಕ್ಷ್ಮಿ ಅಲಂಕಾರ ಮಾಡಿದಂಥದ್ದು. ಈ ವ್ರತವು ಹೇಗೆ ಹುಟ್ಟು ಅಂತ ಇದನ್ನು ವರಮಲಕ್ಷ್ಮಿ ಹಬ್ಬ ವರಮಲಕ್ಷ್ಮಿ ಹಬ್ಬದ ವ್ರತದ ಕಥೆಯನ್ನು ಹೇಳಬೇಕಂದ್ರೆ ಆ ಪರಶಿವ ಪಾರ್ವತಿಗೆ ಹೇಳ್ತಾರಂತೆ, ಒಬ್ಬ ಶಾರುಮತಿ ಎಂಬ ಪದೇವ್ರತೆಗೆ ಅವಳು ಪೂಜೆ ಪುನಸ್ಕಾರದಲ್ಲೆಲ್ಲ ತುಂಬ ಭಕ್ತಿಯಿಂದ ಮಾಡ್ತಿರ್ತಾಳೆ. ಬಟ್ ಅವರಿಗೆ ತುಂಬ ಏನಂದರೆ ಬಡತನ ಇರುತ್ತಂತದ್ದೆ, ಬಡತನ ಇರೋದ್ರಿಂದ ಅವರು ಪೂಜೆಯನ್ನು ಭಕ್ತಿಯಿಂದ ಮಾಡುತ್ತಿರ್ತಾರೆ. ಬಟ್ ಅವರಿಗೆ ಬಡತನ ಇರೋದ್ರಿಂದ ಬಡತನ ನಿವಾರಣೆಗೋಸ್ಕರ ಏನು ಮಾಡುವುದಂತಾಗ ಒಂದು ವ್ರತಕಥೆಯನ್ನು ಈಶ್ವರ ಪಾರ್ವತಿಗೆ ತಿಳಿಸ್ತಾರಂತೆ. ಆ ಪಾರ್ವತಿ ಅವರಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಈ ವ್ರತ ಮಹಾತ್ಮೆಯನ್ನು ತಿಳಿಸ್ತಾರಂತೆ. ಆ ವರಲಕ್ಷ್ಮಿ ವ್ರತವನ್ನು ಮಾಡಿದ್ದರಿಂದ ಅವರಿಗೆ ಬಡತನ ಹೋಗಿ ಐಶ್ವರ್ಯ ಮುಂತಾದವು ಪ್ರಾಪ್ತವಾಯಿತು. ಹಾಗಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆಲ್ಲ ಶ್ರೀ ಲಕ್ಷ್ಮಿ ಸಕಲ ಐಶ್ವರ್ಯಗಳು ದಯಪಾಲಿಸ್ತಾಳೆ ಅಂತ ಬಿಟ್ಟು ಈ ಮೂಲಕ ರಮೇಶ್ರು ಅಮೃತ್.